ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಇದ್ದೀನಿ ಈ ಚಿಕನ್ ಬಿರಿಯಾನಿ ಬಂದುಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ದಿಢೀರಂತ ಆಗುವಂಥ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು ರುಬ್ಬೋದು ತುಂಬ ಕಮ್ಮಿ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬಂದುಬಿಡೋಣ ಫಸ್ಟು ನಾನು ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಇಟ್ಕೊಳ್ತಾ ಇದ್ದೀನಿ ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಚಿಕನ್ಗೆ ಉಪ್ಪು ಖಾರ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ ಮುಂಚೆನೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಳ್ಳೋದ್ರಿಂದ ಆವಾಗ ಚಿಕನ್ ಬಿರಿಯಾನಿಯಲ್ಲಿ ಚಿಕನ್ ಪೀಸಸ್ಸು ಟೇಸ್ಟ್ಲೆಸ್ ಅಂತ ಅನಿಸೋದಿಲ್ಲ ಸೊ ಅದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಫಸ್ಟು ನಾನು ಚಿಕನನ್ನು ವಾಶ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಮೊಸರು ಇಷ್ಟು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡೋದು ಒಂದು ಹಾಫ್ ಆ್ಯನ್ ಅವರ್ ಬೇಕಾದ್ರೂ ಇಟ್ಕೊಳ್ಳಿ ಇಲ್ಲ ನೀವು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರು ನಡೆಯುತ್ತೆ ಮೊಸರು ಹಾಕೋದ್ರಿಂದ ಅದನ್ನ ಅದರಲ್ಲಿ ಎಲ್ಲ ಹೀರ್ಕೊಳ್ಳೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಚಿಕನ್ಗೆ ಮ್ಯಾರಿನೇಟ್ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ ಸೊ ನೀರ್ಗಿರಿಯೆಲ್ಲ ಏನು ಯೂಸ್ ಮಾಡಬೇಡಿ ಇದಿಷ್ಟು ಹಾಕಿಬಿಟ್ಬಿಡಿ ಬಿಟ್ಬಿಡಿ ನೆಕ್ಸ್ಟು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಿರೋದು ನಾಲ್ಕು ಪಾವಷ್ಟು ಅಕ್ಕಿಗೆ ಹಾಗೆ ಹಸಿಮೆಣಸಿನಕಾಯಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಐದರಿಂದ ಆರು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಮತ್ತು ಬಿರಿಯಾನಿ ಎಲೆ ಇದನ್ನು ಪಲಾವ್ ಎಲೆ ಅಂತ ಕೂಡ ಅಂತಾರೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಅದು ಒಗ್ಗರಣೆ ಹಾಕಿದರೆ ಅದರದ್ದು ಸ್ಮೆಲ್ಲೇ ತುಂಬ ಗಮ್ ಅಂತ ಇರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಮೂರು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಟೇಸ್ಟಿಗೆ ತಕ್ಕಂತೆ ನೀವು ಅದನ್ನೆಲ್ಲ ವೇರಿಯೇಷನ್ ಮಾಡ್ಕೊಳ್ಳಿ ಇಲ್ಲಿ ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ ಉಪ್ಪು ಅರಿಶಿನ ಮತ್ತು ಎಣ್ಣೆ ಬಿರಿಯಾನಿ ಪೌಡರ್ ನಿಮ್ಮಲ್ಲಿ ಆಚಿ ಬಿರಿಯಾನಿ ಪೌಡರ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಖಾರದ ಪುಡಿ ಬೇಕಂದರೆ ಹಾಕ್ಬೋದು ಬೇಡ ಅನ್ನೋರು ಬಿಡ್ಬೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕದೆ ಬರೀ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಿಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹಾಗೆ ನೆನೆಸಿಟ್ಟಿರೋ ಚಿಕನ್ ಕೂಡ ಇಟ್ಟಿದ್ದೀನಿ ಇಲ್ಲಿ ಮತ್ತು ಅಕ್ಕಿ ಅಕ್ಕಿನೇನಂದ್ರೆ ತೊಳೆದಿಟ್ಟಿದ್ದೀನಿ ನೆನೆಸಿಟ್ಟಿಲ್ಲ ಬಟ್ ಬರೀ ವಾಶ್ ಮಾಡಿ ಇಟ್ಟಿರೋದು ನಾಲ್ಕೂವರೆ ಪಾವಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಇದಿಷ್ಟು ಇದಕ್ಕೆ ಬೇಕಾಗಿರೋದು ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು ಫಸ್ಟ್ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಮ್ಮಿ ಬಳಸೋರು ಕಮ್ಮಿನೂ ಹಾಕ್ಕೊಳ್ಬೋದು ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೂ ಹಾಕ್ಕೊಳ್ಳಿ ಎರಡೂ ಕೂಡ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ವೇರಿಯೇಷನ್ನ ಮಾಡ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಚಕ್ಕೆ ಒಂದು ಒಂದೆರಡು ಒಂದೂವರೆ ಇಂಚಷ್ಟು ಉದ್ದದಷ್ಟು ಒಂದು ಐದಾರು ತೊಗೊಂಡಿದ್ದೀನಿ ಲವಂಗ ಏಲಕ್ಕಿ ಒಂದು ಮೂರು ಹಾಕ್ಕೊಳ್ಬೋದು ಇದು ಬಿರಿಯಾನಿಯಲ್ಲೇ ಇದು ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿದು ತುಂಬ ಗಮ್ ಅಂತ ಇರುತ್ತೆ ಬಿರಿಯಾನಿ ಇದನ್ನು ಒಂದು ನೀವು ಇದನ್ನು ಪ್ಲ್ಯಾಂಟ್ ಬೇಕಾದ್ರೂ ಹಾಕಿ ಬೆಳೆಸ್ಬೋದು ಮನೆ ಹತ್ರನೇ ಇದನ್ನು ಅದು ಬೆಳೀತಾ ಬೆಳೀತಾ ಒಂದರೂ ಒಂದು ಪಕ್ಕದಲ್ಲೇ ಒಂದು ತುಂಬ ಬೆಳ್ಕೊಳ್ತಾ ಹೋಗುತ್ತೆ ತೊಟ್ಟ ಅದು ಬಿರಿಯಾನಿ ಅವಾಗವಾಗ ಮಾಡೋರಿಗೆ ಹಾಗೆ ಪಲಾವ್ಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟು ಹಸಿ ಹಾಕೊಂಡಿದ್ದೀನಿ ಆಮೇಲೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಸ್ಟಾರ್ಟಿಂಗಲ್ಲಿ ಎಣ್ಣೆ ಕಾದ ಮೇಲೆ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ನಾನು ಇಲ್ಲಿ ಕೊತ್ತಂಬರಿನ ಈಗಲೇ ಇಲ್ಲ ಕೊತ್ತಂಬರಿನ ನಾವು ಎಂಡಿಂಗಲ್ಲೇ ಹಾಕ್ತೀವಿ ಸೊ ಇವು ಮೂರಷ್ಟೇ ಫಸ್ಟು ಹಾಕ್ಬಿಡೋದು ಎಲ್ಲ ಗ್ರೀನ್ 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 ಐಟಮ್ಸನ್ನ ಫಸ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಚೆನ್ನಾಗಿದೆಯಲ್ಲ ಗ್ರೀನಾಗಿರೋ ಐಟಮ್ಸ್ನೆಲ್ಲ ಫಸ್ಟ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಐದರಿಂದ ಆರು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ನಿಮಗೆ ರೋಸ್ಟ್ ಮಾಡಿದಷ್ಟು ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ದಮ್ ಬಿರಿಯಾನಿಗೂ ಅಷ್ಟೇ ಆಲ್ಮೋಸ್ಟ್ ಈ ಬಿರಿಯಾ ಇದು ಈರುಳ್ಳಿನ ತುಂಬ ರೋಸ್ಟ್ ಮಾಡಿರ್ತಾರೆ ನಾನು ನೋಡಿರೋ ದಮ್ ಬಿರಿಯಾನಿ ಆಲ್ಮೋಸ್ಟ್ ಇರಿಯಾ ಬಿರಿಯಾ ಇದು ಆನಿಯನ್ಸು ರೋಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ಕೂಡ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ನೀವು ಬೇಯಿಸ್ಕೊಂಡ್ರು ಸಾಕು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಇದಕ್ಕೆ ನಾವು ಖಾರದ ಪುಡಿ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಬಿರಿಯಾನಿ ತುಂಬ ಚೆನ್ನಾಗೂ ಇರುತ್ತೆ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದ್ಮೇಲೆ ತುಂಬ ರೋಸ್ಟ್ ಮಾಡಿಲ್ಲ ಇಲ್ಲಿ ಲೈಟಾಗಿ ಈರುಳ್ಳಿನ ಹುರ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಒಂದು ಐದರಿಂದ ಹಾಕೊಂಡಿದ್ದೀನಿ ಬಿರಿಯಾನಿಗೆ ಟೊಮೊಟೊ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಉಳಿ ಬಂದಷ್ಟು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಐದರಿಂದ ಹಾರಕೊಂಡು ನಿಮಗೆ ಹುಳಿ ತುಂಬ ಇಷ್ಟ ಇಲ್ಲ ಅಂತಂದರೆ ಕ್ವಾಂಟಿಟಿ ಕಡಿಮೆ ಕೂಡ ಮಾಡ್ಕೊಳ್ಬೋದು ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಾಲ್ಟ್ ದಪ್ಪ ಉಪ್ಪು ಹಾಕ್ಕೊಂಡಿರೋದು ನಿಮಗೆ ಬೇಕು ಅಂತ ಅಂದರೆ ನೀವು ಪುಡಿ ಉಪ್ಪು ಹಾಕೊಳ್ಳಿ ಹಾಕ್ಕೊಳ್ಳಿ ದಪ್ಪ ಉಪ್ಪಾದರೂ ಹಾಕ್ಕೊಳ್ಬೋದು ಅದು ನಿಮ್ಮ ಅಳತೆಗೆ ನಿಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಟೈಮಿಂಗ್ಸ್ ನಿಮಗೆ ಪೂರ್ತಿ ರೋಸ್ಟ್ ಹಾಕೋ ತನಕ ಪೂರ್ತಿ ಹುರ್ಕೊಳ್ಳೋ ತನಕ ತೋರಿಸ್ತಾ ಇಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂತೇಳಿ ನಾನು ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಅದನ್ನು ನೋಡಿ ಒಂದು ಕುದಿ ಬರ್ತಾ ಇದೆ ಆಲ್ರೆಡಿ ಈಗ ಚಿಕನ್ ಹಾಕ್ಕೊಂಡು ಅದು ಚೆನ್ನಾಗಿ ಮಸಾಲೆಯಲ್ಲಿ ಬೇಯಬೇಕು ಚಿಕನ್ ಮಸಾಲೆಯಲ್ಲಿ ಬೇಯೋ ತನಕ ಅದನ್ನು ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡಿ ಯಾವಾಗ ಅದು ಫ್ಲೇವರು ಬಿಟ್ಕೊಳ್ಳುತ್ತೆ ಚಿಕನ್ಗೆ ಇನ್ನೂ ಚೆನ್ನಾಗಿ ಹಾಗೆ ಸ್ವಲ್ಪ ನೀಟಾಗಿ ಬೆಂತ್ಕೊಳುತ್ತೆ ಕೂಡ ನೋಡಿ ಇದೆಲ್ಲ ಮಿಕ್ಸ್ ಮಾಡಾಗಿದೆ ಬೆಂದಿದೆ ಕೂಡ ಚಿಕನ್ ಸ್ವಲ್ಪ ಆಗಲೇ ಇದಕ್ಕೆ ಇವಾಗ ಬಿರಿಯಾನಿ ಪೌಡರ್ ಹಾಕೊಂಡಿದ್ದೀನಿ ಬಿರಿಯಾನಿ ಪೌಡರ್ ನಾನಿಲ್ಲಿ ಆಚೆ ಯೂಸ್ ಮಾಡಿದ್ದೀನಿ ಬೇಡ ಅನ್ನೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಯೂಸ್ ಮಾಡ್ಬೋದು ಇಲ್ಲ ಹೋಮ್ ಮೇಡ್ ಕೂಡ ಯೂಸ್ ಮಾಡ್ಬೋದು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಕಲರ್ಫುಲ್ಲಾಗಿ ನೋಡೋದಕ್ಕೆ ಎಷ್ಟು ಟೇಸ್ಟಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಾ ಈಗ ನಾನು ಇದಕ್ಕೆ ಗರಂ ಮಸಾಲ ಹಾಗೆ ಖಾರದ ಪುಡಿ ಎರಡು ಕೂಡ ಹಾಕೊಳ್ತಾ ಇದ್ದೀನಿ ನಾ ಆಗಲೇ ಹೇಳಿದ್ದೀನಿ ಖಾರದ ಪುಡಿ ಆಪ್ಷನಲ್ ನಿಮಗೆ ಹಸಿ ಮೆಣಸಿನ್ಕಾಯಿ ಕೂಡ ಆಪ್ಷನಲ್ ಹಸಿ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಯೂಸ್ ಮಾಡಲ್ಲ ಅನ್ನೋರು ಬರೀ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಎಲ್ಲ ಬೆಂದಿದೆ ಈಗ ಚಿಕನ್ ಕೂಡ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಮಸಾಲೆ ಕೂಡ ಅದಕ್ಕೆ ಚೆನ್ನಾಗಿ ಹಿಡಿದಿರುತ್ತೆ ಇಷ್ಟೊತ್ತಿಗೆ ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಬಟ್ ಇಲ್ಲಿ ನಾಲ್ಕು ಲೋ ನಾಲ್ಕು ಲೋಟ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಅಂದರೆ ಎಂಟು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹಾಫ್ ನಾವು ಅಷ್ಟು ಅಷ್ಟು ಅಕ್ಕಿ ಎಕ್ಸ್ಟ್ರಾ ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಅಕ್ಕಿನ ತೊಳೆದಿಟ್ಟಿರೋದ್ರಿಂದ ಅದಾಗಲೇ ಸ್ವಲ್ಪ ನೆಂದಿರೋ ಥರ ಆಗಿರುತ್ತೆ ಆದ್ದರಿಂದ ಜಾಸ್ತಿ ಹಾಕಿಬಿಟ್ಟು ತುಂಬ ಅನ್ನ ಮೆತ್ತ ಅನಿಸುತ್ತೆ ಇದೀಗ ಇದನ್ನೆಲ್ಲ ಹಾಕಾಗಿದೆ ಎಲ್ಲ ನೀರೆಲ್ಲ ಹಾಕಾಗಿದೆ ಮಸಾಲೆ ಎಲ್ಲ ಹಾಕಾಗಿದೆ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕೋದ್ರಿಂದ ಮಸಾಲೆ ಕೂಡ ಎಲ್ಲ ಕಡೆ ಚೆನ್ನಾಗಿ ಹಿಡಿಯುತ್ತೆ ಅನ್ನದ ಎಲ್ಲ ಕೆಲವೊಂದು ಸರಿ ಮಸಾಲೆ ಎಲ್ಲ ಮೇಲ್ ಬಂದುಬಿಟ್ಟಿರುತ್ತೆ ಅಕ್ಕ ಕಡೆ ಪೂರ್ತಿ ವೈಟ್ ವೈಟ್ ಇರುತ್ತೆ ಆ ಥರ ಆಗೋದಿಲ್ಲ ಆಲ್ಮೋಸ್ಟು ಅಕ್ಕಿಗೆ ಮಸಾಲೆ ಹಿಡಿಯುತ್ತೆ ನೋಡಿ ಕುದಿ ಬರ್ತಾ ಇದೆ ಒಂದು ಈಗ ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಫ್ರೆಂಡ್ಸ್ ಬಿರಿಯಾನಿ ತುಂಬ ಟೇಸ್ಟಿ ಇರುತ್ತೆ ಆದರೆ ಬೇಗ ಕೂಡ ಆಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಪಲಾವ್ ಥರ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಬಿರಿಯಾನಿ ಇದು ನೋಡಿ ಅಕ್ಕಿನ ಇವಾಗ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೆನೆಸಿಟ್ಟಿರೋದ್ರಿಂದ ಸ್ವಲ್ಪ ಆಲ್ರೆಡಿ ಅಕ್ಕಿ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾವು ನೀರು ಇನ್ನೂ ಸ್ವಲ್ಪ ಕಮ್ಮಿ ಇಟ್ಟರು ನಡೆಯುತ್ತೆ ಇದಕ್ಕೆ ಕಿಯಲ್ಲಿ ಹಾಕಾದ್ಮೇಲೆ ಲೈಟಾಗಿ ಅದು ಕೂಡ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕೊಳ್ತೀನಿ ನಿಂಬೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಕೂಡ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ಜೊತೇಲಿ ಅದು ಕೂಡ ಟೇಸ್ಟ್ನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣು ಹುಳಿ ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣಷ್ಟು ನಾನು ಹುಳಿ ತೊಗೊಂಡಿರೋದಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಕೆಲವರು ಹುಳಿನ ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋದಿಲ್ಲ ಸೊ ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಕಲೇಬೇಕು ಅಂತೇನಿಲ್ಲ ಮತ್ತು ಬಿರಿಯಾನಿ ಹುಳಿ ಬೇಡ ಅನ್ನೋರು ಟೊಮೊಟೊ ಕೂಡ ಅಷ್ಟೇ ನೀವು ಹುಳಿ ಟೊಮೊಟೊ ಬೇಡ ಸಿಹಿ ಟೊಮೊಟೊ ಹಾಕ್ಕೊಳ್ಳಿ ಅವಾಗ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕಿ ತುಂಬ ಸ್ವೀಟ್ನೆಸ್ ಬಂದುಬಿಡತ್ತೆ ಬಿರಿಯಾನಿಯಲ್ಲಿ ಸೊ ಹುಳಿ ಟೊಮೊಟೊ ಹಾಕಿದ್ರೆ ಅಷ್ಟು ಸ್ವೀಟ್ನೆಸ್ ಬರಲ್ಲ ತುಂಬ ಒಂದು ಸಲ ಬಟ್ ಫ್ಲೇವರಿಗೆ ತಕ್ಕಂಗಿರುತ್ತೆ ಬಟ್ ಟೊಮೊಟೊನೇ ಬೇಡ ಅನ್ನೋರು ಆಪ್ಷನ್ ಒಂದು ಹಾಕ್ಕೊಳ್ಳಿ ಸಾಕು ಅಂತ ಅಂದ್ಕೊಳ್ತೀನಿ ನಾನು ಈಗ ನೋಡಿ ಇದನ್ನೆಲ್ಲ ನೀರು ಸ್ವಲ್ಪ ಮೇಲೆ ಬಂದಿದೆ ಬಟ್ ಕೆಳಗಡೆ ಇದು ಕುಕ್ಕರ್ ದೊಡ್ಡದಿದೆ ಮತ್ತು ಜಾಸ್ತಿ ಕ್ವಾಂಟಿಟಿ ಇಟ್ಟಿರೋದ್ರಿಂದ ನಾವು ಇದನ್ನು ಮಧ್ಯದಲ್ಲಿ ಒಂದು ಸರಿ ತಿರುಗಿಸ್ತಾ ಇದ್ದೀವಿ ತಿರುಗಿಸ್ಬಿಟ್ಟು ದಮ್ ಕಟ್ಟಿ ಬಿಟ್ಬಿಡೋದು ಇದನ್ನು ಅಡೀಲಿ ಎಲ್ಲ ಕಡೆ ಅದು ಎಣ್ಣೆ ಎಲ್ಲ ಪೂರ್ತಿ ಹಿಡ್ಕೊಳ್ಳಿ ಅನ್ನೋಕ್ಕೋಸ್ಕರ ನೀಟಾಗಿ ತಿರುಗಿಸ್ತಾ ಇದ್ದೀವಿ ಅದನ್ನು ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಅವಾಗವಾಗ ತಿರುಗಿಸ್ತಾ ಇರಿ ಕುಕ್ಕರಲ್ಲಿ ಮಾಡೋದಾದರೆ ಲಾಸ್ಟಲ್ಲಿ ವಿಷಲ್ ಒಂದು ವಿಷಲ್ ಬಂದಾದಮೇಲೆ ತೆಗೆದ್ಬಿಟ್ಟು ಒಂದು ಸರಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಅವಾಗ ಅದು ನೀಟಾಗಿ ದಮ್ ಕಟ್ಕೊಳುತ್ತಲ್ಲ ಆವಾಗ್ಲೇ ಅದು ನೀಟಾಗಿ ಬೆಂದಿರುತ್ತೆ ಆ ಸ್ಟೀಮ್ ಒಳಗಡೆ ಬೆ ಲಾಸ್ಟಿಗೆ ಮಾತ್ರ ಸ್ವಲ್ಪ ಸ್ಟೀಮಲ್ಲೇ ಬೆಂದರೆ ಅದು ಅನ್ನ ಎಲ್ಲ ಸೊ ಎಲ್ಲ ನೀಟಾಗಿ ಮಿಕ್ಸ್ ಕೂಡ ಆಗುತ್ತೆ ನೀವು ಇದು ಎಲ್ಲ ಲಾಸ್ಟಿಗೆಲ್ಲ ಬೆಂದಾದಮೇಲೆ ನೀವು ಅದನ್ನು ತೆಗೆದಿ ಸೈಡಿಗೆ ಇಟ್ಕೊಂಬಿಡಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ಇದೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ತಿನ್ನಬೇಕು ಅನ್ನಿಸ್ತಾ ಇದೆ ನಾನು ಟೇಸ್ಟ್ ಮಾಡೋಕ್ಕೆ ಆಲ್ರೆಡಿ ರೆಡಿಯಾಗಿ ಕಾಯ್ತಾ ಇದ್ದೀನಿ ನೀವು ಆದಷ್ಟು ಬೇಗ ಇದನ್ನು ಮಾಡಿ ಟೇಸ್ಟ್ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನೋಡಿ ಈಗ ನಾನು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಹಾಗೆ ಎಷ್ಟು ಟೇಸ್ಟಿ ಅಂತ ಕೂಡ ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಕೊತ್ತಂಬರಿ ಎಲ್ಲ ಹಾಕಾದ್ಮೇಲೆ ಮತ್ತೆ ಸರಿ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಪ್ರೆಷರ್ಗೆ ಅದು ಸ ಅದು ಸ್ಟೀಮಲ್ಲೇ ಚೆನ್ನಾಗಿ ಬೆಂದ್ಕೊಡುತ್ತೆ ನೋಡಿ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಎಲ್ಲ ನೀಟಾಗಿ ಕುಕ್ಕಾಗಿದೆ ಎಲ್ಲ ನೀಟಾಗಿ ಹಿಡ್ತಿದೆ ನಮ್ಮ ಬಿರಿಯಾನಿ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ ಟೇಸ್ಟ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನೀವು ಕೂಡ ಹೇಳೋಕ್ಕೆ ರೆಡಿಯಾಗಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಚಿಕನ್ ಡ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಆ ಚಿಕನ್ ಡ್ರೈ ಬಂದುಬಿಟ್ಟು ತುಂಬ ಈಸಿ ಸ್ಟೂಡೆಂಟ್ಸ್ ಕೂಡ ಮಾಡ್ಕೊಳ್ಬೋದು ಅಂತ ಈಸಿಯಷ್ಟು ಚಿಕನ್ ಡ್ರೈ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಒಂದು ಫೋರ್ ಫೈ ಇಂಗ್ರೀಡಿಯೆಂಟ್ ಒಳಗಡೆ ಚಿಕನ್ ಡ್ರೈ ಮಾಡೋ ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಸ್ಟ್ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್